ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟದ ಆಘನಾಶಿನಿ ನದಿ ಕೊಳ್ಳದಿಂದ ಬೆಂಗಳೂರಿಗೆ 60 ಟಿಎಂಸಿ ನೀರನ್ನು ತರುವ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಮುಂದಾಗಬೇಕೆಂದು ಮಾಜಿ ಸಚಿವ ಟಿಬಿ ಜಯಚಂದ್ರ ಸಲಹೆ ನೀಡಿದ್ದಾರೆ. ಪಶ್ಚಿಮ ಘಟ್ಟದ ಅಘನಾಶಿನಿ ನದಿ ಕೊಳದಿಂದ ಬೆಂಗಳೂರು ಮತ್ತು ಮಧ್ಯ ಮಾರ್ಗದಲ್ಲಿ ಬರುವ ಪಟ್ಟಣ ಮತ್ತು ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸಲು ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ಮಾಜಿ ಸಚಿವ ಟಿಬಿ ಜಯಚಂದ್ರ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಯಚಂದ್ರ, ಬೆಂಗಳೂರು ನಗರ ಅತ್ಯಂತ ವೇಗವಾಗಿ ಬೆಳೆಯುತ್ತಿದ್ದು ಹಾಲಿ 1 ಕೋಟಿ ಜನಸಂಖ್ಯೆ ಹೊಂದಿದ್ದು ಮೂಲಭೂತ ಸೌಕರ್ಯ ಜೊತೆಗೆ ಕುಡಿಯುವ ನೀರು ಒದಗಿಸುವುದು ಸರ್ಕಾರಕ್ಕೆ ಸವಾಲಾಗಿದೆ ಎಂದರು. ಕಾವೇರಿ ನದಿ ಪಾತ್ರದಿಂದ 18 ಟಿಎಂಸಿ ಮತ್ತು ಇತರೆ ಮೂಲಗಳಿಂದ 20 ಟಿಎಂಸಿ ನೀರು ಸರಬರಾಜಾಗುತ್ತಿದ್ದರೂ ಎಲ್ಲಾ ಭಾಗಕ್ಕೆ ಸರಿಯಾಗಿ ನೀರು ನೀಡಲು ಆಗುತ್ತಿಲ್ಲ ಅಂತ ಹೇಳಿದರು. 1895 ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಅಘನಾಶಿನಿ ನದಿ ಮಳೆಗಾಲದಲ್ಲೇ ಈ ನದಿಯಲ್ಲಿ ಸುಮಾರು 120 ಟಿಎಂಸಿಯಷ್ಟು ನೀರಿನ ಲಭ್ಯತೆ ಇರುತ್ತದೆ ಎಂದು ಹೇಳಿದರು. ಅಘನಾಶಿನಿ ನದಿಯ ಹೇಮಾಗ್ನಿನಿ ಡ್ಯಾಂ ಸ್ಥಳದಿಂದ ವಾಣಿವಿಲಾಸ ಜಲಾಶಯ, ಬೋರ್ನಕಣವೆ ಜಲಾಶಯ, ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ 3 ಹಂತದಲ್ಲಿ 450 ಮೀಟರ್ನಷ್ಟು ನೀರನ್ನು ಲಿಫ್ಟ್ ಮಾಡಬೇಕಾಗುತ್ತದೆ ಅಂತ ಜಯಚಂದ್ರ ತಿಳಿಸಿದರು. ಗಾಯತ್ರಿ ಜಲಾಶಯ ಹಾಗೂ ತದನಂತರ ತಮ್ಮನಹಳ್ಳಿ, ಗಂಟಿನಹಳ್ಳಿ, ಚೇಲೂರು, ಬೆಳ್ಳಾವಿ, ಕೋರ, ಕ್ಯಾತ್ಸಂದ್ರ, ಡಬಸ್ಪೇಟೆ ಮೂಲಕ ಅರ್ಕಾವತಿ ನದಿಯ ಹಸಿರುಘಟ್ಟ ಮತ್ತು ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ನೀರನ್ನು ತರಬಹುದಾಗಿದೆ ಎಂದರು. ಈ ಭದ್ರಾ ತುಂಗಭದ್ರಾ ವ್ಯಾಲಿ ಬರ್ತದೆ, ಆ ವ್ಯಾಲಿನ ದಾಟಿ ಬಂದ್ರೆ ಈಗ ಮಾಮೂಲಾಗಿ ಮೂಡಿಗೆರೆ ಹತ್ರ ಒಂದು ಅಟ್ಟಿ, ಒಂದು ಚಿಕ್ಕಮಗಳೂರು ಹತ್ರ ಕಟ್ಟಿ ಮೂಡಿಗೆರೆ ಅಂತ ಹೇಳಿ, ಕಟ್ಟಿ ಮೂಡಿಗೆರೆ ಅಂತ ಹಳ್ಳಿಯಿಂದ ನೀವು ಅಲ್ಲಿ ನೀರು ತಂದ್ರೆ ಅಲ್ಲಿಂದ ನೀವು ಲಿಫ್ಟ್ ಮಾಡಿ ಅಲ್ಲಿಂದ ವಾಣಿವಿಲಾಸಕ್ಕೆ ಬರ್ತದೆ. ವಾಣಿವಿಲಾಸದಿಂದ ನೀವು ಗೋರಿಕಣ್ವಿಗೆ ತಂದು ಗೋರಿಕಣ್ವೆಯಿಂದ ನೀವು ಇಲ್ಲಿ ಗುಬ್ಬಿ ತಾಲೂಕಿನ ಮುಖೇನ ನಾವು ಆಲ್ಮೋಸ್ಟ್ ನ್ಯಾಷನಲ್ ಹೈವೇ ಪ್ಯಾರಲಲ್ ಆಗಿ ಬಂದ್ರೆ ನಾವೆಲ್ಲಿವರೆಗೂ ಕೊಂಡು ಹೋಗೋದು ಅಂತಂದ್ರೆ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಹೆಚ್ಚು ಭಾಗದಲ್ಲಿ ನೀರು ಸಲ್ಲಿಸೋದಕ್ಕೆ ಸಾಧ್ಯ ಆಗ್ತದೆ, ಎಲ್ಲ ಕೆರೆಗಳಿಗೆ ನೀರು ಕೊಡಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅದನ್ನ ನಾವು ಕ್ಯಾತ್ಸಂದ್ರ, ಕಾವಲ್ಪೇಟೆ ಈ ರೀತಿಯ ಹೋಗಿ ಹೆಸರುಘಟ್ಟ ಮತ್ತು ತಿಪ್ಪೊಂಡಿ ಲಿಂಕ್ ಮಾಡೋದಕ್ಕೆ ಸಾಧ್ಯತೆ ಆಗ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾನೂರು ಗ್ರಾಮದ ರೇವಣ್ಣಕುಮಾರ್ ಬೆಂಗಳೂರಿನ ವಿಧಾನಸೌಧದ ಶೌಚಾಲಯದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ವಿಧಾನಸೌಧದಲ್ಲಿ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ನಡೆಸಿದ್ದಾರೆ. ಶೌಚಾಲಯದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಗಾಯಗೊಂಡಿರುವ ಕುಮಾರ್ ಅವರನ್ನು ಬೋರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿಧಾನಸೌಧದ 3ನೇ ಮಹಡಿಯ 332ನೇ ಕೊಠಡಿ ಸಮೀಪದ ಶೌಚಾಲಯದಲ್ಲಿ 45 ವರ್ಷದ ರೇವಣ್ಣಕುಮಾರ್ ಎಂಬುವರು ಸೋಮವಾರ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ನಡೆಸಿದ್ದಾರೆ. ಗಾಯಗೊಂಡು ನರಳಾಡುತ್ತಿದ್ದ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರೇವಣ್ಣಕುಮಾರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾನೂರು ಗ್ರಾಮದವರು ಅಂತ ತಿಳಿದು ಬಂದಿದೆ. ರೇವಣ್ಣ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಲು ಕಾರಣವೇನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ರೇವಣ್ಣಕುಮಾರ್ನನ್ನು ಬೋರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರೇವಣ್ಣಕುಮಾರ್ ಹಲವಾರು ಕಡತಗಳನ್ನು ಹಿಡಿದುಕೊಂಡು ಸೋಮವಾರ ವಿಧಾನಸೌಧಕ್ಕೆ ಆಗಮಿಸಿದರು. ವಿಧಾನಸೌಧ ಠಾಣೆ ಪೊಲೀಸರು ಸ್ಥಳಕ್ಕೆ ತೆರಳಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ. ರೇವಣ್ಣಕುಮಾರ್ ಎಂಎಸ್ ಬಿಲ್ಡಿಂಗ್ನಲ್ಲಿ ಗುತ್ತಿಗೆ ನೌಕರನಾಗಿ ಕೆಲಸ ಮಾಡುತ್ತಿದ್ದರೆಂದು ಎಂಬ ಮಾಹಿತಿ ಲಭ್ಯವಾಗಿದೆ. ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿಯ ಸಮಗ್ರ ಕಾಮಗಾರಿಗಳು 2 ವರ್ಷದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಸ್ಮಾರ್ಟ್ ಸಿಟಿಯ ಎಂಡಿ ರಂಗಸ್ವಾಮಿ ಹೇಳಿದ್ದಾರೆ. ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ 70% ಪ್ರದೇಶಾಧಾರಿತ ಅಭಿವೃದ್ಧಿಗಾಗಿ ವಾರ್ಡ್ ನಂಬರ್ 4, 5, 14, 15, 16 ಮತ್ತು 19ನೇ ವಾರ್ಡ್ಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಬಿಟಿ ರಂಗಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಳಿದ 30% ಪ್ಯಾನ್ ಸಿಟಿ ಅಭಿವೃದ್ಧಿ ಮೂಲಕ ಸಮಗ್ರ ನಗರವನ್ನು ಸ್ಮಾರ್ಟ್ ಸಿಟಿಯನ್ನಾಗಿಸುವ ಗುರಿಯನ್ನು ಹೊಂದಿರುವುದಾಗಿ ಹೇಳಿದರು. ಯೋಜನೆಗಳ ಅನುಷ್ಠಾನದಲ್ಲಿ ತುಮಕೂರು ನಗರವು 2ನೇ ಹಂತದಲ್ಲಿ ಗುರುತಿಸುವ ಕರ್ನಾಟಕದ 4 ಸ್ಮಾರ್ಟ್ ಸಿಟಿಗಳ ಪೈಕಿ ಮೊದಲನೇ ಸ್ಥಾನದಲ್ಲಿದೆ ಎಂದು ರಂಗಸ್ವಾಮಿ ಮಾಹಿತಿ ನೀಡಿದರು. ತುಮಕೂರು ಸ್ಮಾರ್ಟ್ ಸಿಟಿಯಿಂದ 86 ಯೋಜನೆಗಳಿಗೆ 792.72 ಕೋಟಿ ರೂಗಳಿಗೆ ಟೆಂಡರ್ ಪ್ರಕ್ರಿಯೆ ಕೈಗೊಂಡಿದ್ದು ಇನ್ನು 2 ವರ್ಷದೊಳಗೆ ಕಾಮಗಾರಿಗಳು ಮುಗಿಯಲಿದೆ ಎಂದು ರಂಗಸ್ವಾಮಿ ತಿಳಿಸಿದರು. 21.89 ಕೋಟಿ ರೂಗಳ 22 ಸಣ್ಣ ಕೈಗಾರಿಕೆಗಳು ಈಗಾಗಲೇ ಮುಕ್ತಾಯಗೊಂಡಿದ್ದು 515.43 ಕೋಟಿ ರೂಗಳ 47 ಯೋಜನೆಗಳಿಗೆ ಕಾರ್ಯಾದೇಶ ನೀಡಲಾಗಿದ್ದು ಅನುಷ್ಠಾನದ ಹಂತದಲ್ಲಿದೆ ಎಂದರು. ಅದರ ಒಂದು ಪ್ರಾರಂಭದಲ್ಲಿ ತೊಂದರೆ ಆಗ್ತಕ್ಕಂಥ ಸಹಜ. ಆದರೆ ಒಂದು ಯೋಜನೆಯ ದೂರದೃಷ್ಟಿಯಿಂದ ಮತ್ತು ಈ ಒಂದು
ಯೋಜನೆಯ ಒಂದು ಸದುಪಯೋಗ ಪಡಿಸಿಕೊಳ್ಳುವಂತಹ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಆಗ್ತಕ್ಕಂಥ ತೊಂದರೆಯನ್ನು ಸಾರ್ವಜನಿಕರು ನಮ್ಮೊಂದಿಗೆ ಕೈ ಜೋಡಿಸಿ ನಮಗೆ ಸಹಕಾರವನ್ನು ನೀಡೋದ್ರ ಮೂಲಕ ತಾವು ಮಾಧ್ಯಮದ ಸ್ನೇಹಿತರು ಸಹಿತ ನಮ್ಮ ಯೋಜನೆಗಳ ಅನುಷ್ಠಾನ ಸಂದರ್ಭದಲ್ಲಿ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಅನೇಕ ಬಾರಿ ನಮಗೆ ಏನು ಮಾರ್ಗದರ್ಶನವನ್ನು ಮಾಹಿತಿಯನ್ನು ಕಾಲಕಾಲಕ್ಕೆ ನೀಡ್ತಾ ಇದ್ದೀರಾ. ಆ ಒಂದು ದಿಸೆಯಲ್ಲೂ ಸಹಿತ ನಾವು ಸಾಧ್ಯವಾದ ಮಟ್ಟಿಗೆ ಸ್ಮಾರ್ಟ್ ಸಿಟಿಯ ಜಂಟಿ ವ್ಯವಸ್ಥಾಪಕ ನಿರ್ದೇಶಕ ಅಜಯ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಂತಾಮಣಿಯಲ್ಲಿ ಅನಿಲ ಬ್ಯಾಂಕ್ ಆರಂಭಿಸಬೇಕೆಂದು ಆಟೋ ಚಾಲಕರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು. ಚಿಂತಾಮಣಿ ನಗರ ಅಥವಾ ತಾಲೂಕಿನ ಅನಿಲ ಬ್ಯಾಂಕ್ ತೆರೆಯಬೇಕು ಎಂದು ಒತ್ತಾಯಿಸಿ ಆಟೋ ಚಾಲಕರ ಸಂಘದ ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ಚಾಲಕರು ಪ್ರವಾಸಿ ಮಂದಿರದಲ್ಲಿ ಜಮಾವಣೆಯಾಗಿ ಅಲ್ಲಿಂದ ಮೆರವಣಿಗೆಯಲ್ಲಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ನಂತರ ಮನವಿ ಪತ್ರ ಸಲ್ಲಿಸಿದ್ರು. ತಾಲೂಕಿನಲ್ಲಿ ಸುಮಾರು 2,000 ಆಟೋ ರಿಕ್ಷೆಗಳಿವೆ. ಬಹುತೇಕ ಅನಿಲ ಬಳಸುವ ವಾಹನಗಳಾಗಿವೆ. ಆದರೆ ಅನಿಲ ತುಂಬಿಸುವ ಗ್ಯಾಸ್ ಬಂಕ್ ಇಲ್ಲದೆ ಪರದಾಡುವಂತಾಗಿದೆ. ಪೆಟ್ರೋಲ್ ಬಳಸುವುದರಿಂದ ಹೆಚ್ಚಿನ ಖರ್ಚು ಬರುತ್ತದೆ, ಪರಿಸರ ಮಾಲಿನ್ಯವೂ ಉಂಟಾಗುತ್ತದೆ ಎಂದು ಚಾಲಕರ ಸಂಘದ ಮುಖಂಡರು ಮನವಿಯಲ್ಲಿ ತಿಳಿಸಿದ್ದಾರೆ. ಅಧಿಕಾರಿಗಳು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುವುದಾಗಿ ಭರವಸೆ ನೀಡಿದ್ರು. ಆಟೋ ಚಾಲಕರ ಸಂಘದ ಮುಖಂಡರಾದ ಜಿ ಶ್ರೀನಿವಾಸ್, ಸುರೇಶ್, ತಾಜ್, ರಫೀಕ್, ಬಾಬಾಜಾನ್, ಅಬ್ದುಲ್, ಖುಯುಂ, ಮುಕ್ತಿಯಾರ್, ಕೆ ಶಂಕರಪ್ಪ, ಆರ್ ನಟರಾಜ್, ಎಸ್ ನಾರಾಯಣ ಸ್ವಾಮಿ, ವೆಂಕಟೇಶ್ ಇತರರು ಇದ್ದರು. ಇದೀಗ ಸ್ಮಾಲ್ ಬ್ರೇಕ್, ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ. ಗುಬ್ಬಿ ತಾಲೂಕು ಯರಚಿಹಳ್ಳಿ ಶಾಲೆಯ ಕಟ್ಟಡ ದುರಸ್ತಿಗೊಳಿಸುವಂತೆ ಅಧಿಕಾರಿಗಳಿಗೆ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಸೂಚಿಸಿದರು. ಮಾಧ್ಯಮಗಳಲ್ಲಿ ಬಂದ ವರದಿಯನ್ನಾಧರಿಸಿ ಗುಬ್ಬಿ ತಾಲೂಕಿನ ಯರಚಿಹಳ್ಳಿ ಶಾಲೆಯ ಕಟ್ಟಡ ದುಸ್ಥಿತಿಯಲ್ಲಿರುವ ಬಗ್ಗೆ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ದೀಪಿಕಾ ಅಧಿಕಾರಿಯನ್ನು ಪ್ರಶ್ನಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಯಲಚಿಹಳ್ಳಿ ಶಾಲೆಯ ಕಟ್ಟಡದ ದುರಸ್ತಿಯನ್ನು ಶೀಘ್ರ ಕೈಗೊಳ್ಳುವಂತೆ ಅಧಿಕಾರಿಗೆ ತಿಳಿಸಿದರು. ಉಪಾಧ್ಯಕ್ಷರ ಪ್ರಶ್ನೆಗೆ ಉತ್ತರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ, ಶಾಲೆಯ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ, ಅದನ್ನು ಸರಿಪಡಿಸಲಾಗುವುದು, ಗ್ರಾಮಸ್ಥರು ಬೇರೆ ಕಾರಣಗಳಿಂದ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಎಂದು ಬೇಜವಾಬ್ದಾರಿ ಉತ್ತರ ನೀಡಿದರು. ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ 2,000 ಕಾರ್ಡ್ ವಿತರಿಸಲಾಗಿದೆ. ಕ್ಯಾನ್ಸರ್ ತಪಾಸಣೆ ಶಿಬಿರವನ್ನು ಪ್ರತಿ ಮಂಗಳವಾರ ತಾಲೂಕಿನ 22 ಆರೋಗ್ಯ ಕೇಂದ್ರಗಳಲ್ಲಿ ನುರಿತ ಕ್ಯಾನ್ಸರ್ ತಜ್ಞರಿಂದ ಆಯೋಜನೆ ಮಾಡಲಾಗುತ್ತದೆ ಎಂದು ಆರೋಗ್ಯಾಧಿಕಾರಿ ತಿಳಿಸಿದರು. 14 ನೂತನ ಕಟ್ಟಡಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಹಾಗೂ ಕಟ್ಟಡ ದುರಸ್ತಿಗೆ 16 ಲಕ್ಷ ಹಣ ಮಂಜೂರಾಗಿದೆ. ಸದಸ್ಯರು ತಿಳಿಸಿದ ಅಂಗನವಾಡಿ ದುರಸ್ತಿಗೆ ನೀಡಲಾಗುತ್ತದೆ. ತಾಲೂಕಿನಲ್ಲಿ 6 ಮಕ್ಕಳಿಗೆ ಅಪೌಷ್ಟಿಕತೆ ಇದೆ ಎಂದು ಸಿಡಿಪಿಒ ಉನ್ನೇಶಪ್ಪ ತಿಳಿಸಿದರು. ಸಭೆಯಲ್ಲಿ ಅಧಿಕಾರಿಗಳ ಕೊರತೆ ಹಾಗೂ ಸದಸ್ಯರ ಗೈರು ಹಾಜರಿ ಎದ್ದು ಕಾಣುತ್ತಿತ್ತು. ಮಾಹಿತಿ ಕೊರತೆಯ ಅಧಿಕಾರಿಗಳೇ ಹೆಚ್ಚಾಗಿ ಇದ್ದುದನ್ನು ಕಂಡ ಸದಸ್ಯರು ಕೆಲ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಸಭೆಯಲ್ಲಿ ಅಧ್ಯಕ್ಷೆ ಅನಸೂಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ಲಿಂಗಪ್ಪ, ಸದಸ್ಯರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ತಹಶೀಲ್ದಾರ್ರಿಂದ ನ್ಯಾಯ ಕೊಡಿಸಿ ಎಂದು ಗುಬ್ಬಿ ತಾಲೂಕು ಕಡಬ ನಾಡ ಕಚೇರಿಯ ಕಂಪ್ಯೂಟರ್ ಆಪರೇಟರ್ ಚೇತನ್ ಕುಮಾರ್ ಪ್ರತಿಭಟನೆ ನಡೆಸಿದರು. ನನಗೆ ಅನ್ಯಾಯವಾಗಿದ್ದು ನ್ಯಾಯ ಕೊಡಿಸಿ ಎಂದು ಕಡಬ ನಾಡ ಕಚೇರಿಯಲ್ಲಿ ಕೆಲಸ ಮಾಡುವ ಕಂಪ್ಯೂಟರ್ ಆಪರೇಟರ್ ಚೇತನ್ ಕುಮಾರ್ ತಹಶೀಲ್ದಾರ್ ವಿರುದ್ದ ಪ್ರತಿಭಟನೆ ಮಾಡಿದ ಘಟನೆ ಗುಬ್ಬಿಯಲ್ಲಿ ನಡೆಯಿತು. ಗುಬ್ಬಿ ತಾಲೂಕಿನ ಕಡಬ ನಾಡ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಚೇತನ್ ಕಳೆದ 5 ವರ್ಷದ ಅವಧಿಗೆ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ನಿರ್ವಹಣೆ ಮಾಡಲು ಸೇರ್ಪಡೆಯಾಗಿದ್ದು, ತಹಶೀಲ್ದಾರ್ ಮಮತಾ ಅವರು ಏಕಾಏಕಿ ನನ್ನನ್ನು ಆಧಾರ್ ಕಾರ್ಡ್ ತೆಗೆಯಲು ಗುಬ್ಬಿಗೆ ವರ್ಗಾವಣೆ ಮಾಡಿದ್ದಾರೆ. ಇದು ಸರಿಯಲ್ಲ ಹಾಗೂ ನನಗೆ ಮುಖ್ಯ ಕಂಪ್ಯೂಟರ್ ಆಪರೇಟರ್ ಕೆಲಸಗಾರನಾಗಿ ಕೆಲಸಕ್ಕೆ ಸೇರ್ಪಡೆಯಾಗಿದ್ದೆ, ಆದರೆ ಈಗ ಆಧಾರ್ ಕಾರ್ಡ್ ತೆಗೆಯಲು ಹಾಕಿ ಡಿಗ್ರೇಡ್ ಮಾಡಿದ್ದಾರೆ. ತಾಲೂಕಿನಲ್ಲಿ 3 ಜನರನ್ನ ಮಾತ್ರ ಬದಲಾವಣೆ ಮಾಡಿದ್ದಾರೆ. ಇದು ಸರಿಯಾದ ಮಾರ್ಗವಲ್ಲ. ನನಗೆ ನ್ಯಾಯ ಕೊಡಿ, ನನಗೆ ಸರಿಸಮನಾದ ಹುದ್ದೆಯನ್ನು ನೀಡಬೇಕು, ಆಗ ನಾನು ಕೆಲಸ ಮಾಡಲು ಸಿದ್ದವೆಂದು ಆಗ್ರಹಿಸಿದರು. ಗುಬ್ಬಿ ತಾಲೂಕು ಕಡಬನಾಡ ಕಚೇರಿ ಸುಮಾರು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸರ್ಕಾರ ಜನ ಪಬ್ಲಿಕ್ಗೆ ತುಂಬ ಒಳ್ಳೆ ಅನುಕೂಲ ಮಾಡಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಕೆಲಸ ಮಾಡಿಕೊಂಡಿದ್ರು. ಗುಬ್ಬಿ ತಹಶೀಲ್ದಾರ್ ಮಮತಾ ಮೇಡಮ್ ಅವರು ನನ್ನ ಏಕಾಏಕಿ ಗುಬ್ಬಿ ತಾಲೂಕು ಆಫೀಸ್ಗೆ ಆಧಾರ್ ಕಾರ್ಡ್ ತೆಗೆಯಲು ನನ್ನನ್ನು ವರ್ಗಾವಣೆ ಮಾಡಿದ್ದಾರೆ. ನನ್ನನ್ನು ವರ್ಗಾವಣೆ ಮಾಡಿದ್ದಾರೆ, ನನಗೆ ಕಡಬನಾಡ ಕಚೇರಿ ಮುಖ್ಯ ಆಪರೇಟರ್ ಆಗಿ ನೇಮಕ ಆಗಿತ್ತು. ಅದೇ ಮುಖ್ಯ ಆಪರೇಟರ್ ನೇಮಕವಾಗಿ ನನ್ನ ವರ್ಗಾವಣೆ ಮಾಡಲು ಕೋರುತ್ತೇನೆ. ಇಲ್ಲದಿದ್ದರೆ ಕಡಬನಾಡ ಕಚೇರಿಯಲ್ಲಿ ಕೆಲಸ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರಿಗೆ ಹಾಗೂ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಂತಿದ್ದೇನೆ.
ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀವಿ? ಅಲ್ಲ, ನಾನು ನನಗೆ ನನ್ಗೆ ಅನ್ಯಾಯ ಆಗಿದ್ದೆ, ಯಾವ್ದೇ ಕಾರಣಕ್ಕೂ ನಂಗೆ ನ್ಯಾಯ ಸಿಗೋವರೆಗೂ ಬಿಡಲ್ಲ, ಹೋರಾಟ ಮಾಡ್ತೀನಿ. ಯಾವ ರೀತಿ ಅಂದ್ರೆ ಶಾಂತ ರೀತಿಯಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಪಾಸ್ವರ್ಡ್ ನೀಡಲು ನಿರಾಕರಿಸಿದ ಚೇತನ್ ಕುಮಾರ್ ನಂತರ ಸ್ಥಳಕ್ಕೆ ಆಗಮಿಸಿದ ಕಂದಾಯ ಇಲಾಖೆಯ ಅಧಿಕಾರಿ ನಾಗಭೂಷಣ್, ಡಿಟಿ ಪ್ರಕಾಶ್ ಹಾಗೂ ಪಿಎಸ್ಐ ಹರೀಶ್ ಕುಮಾರ್ ಆಗಮಿಸಿ ಚರ್ಚೆ ಮಾಡಿ ಪಾಸ್ವರ್ಡ್ ಅನ್ನು ಇನ್ನೊಬ್ಬ ಕೆಲಸಗಾರನಿಗೆ ನೀಡುವ ಮೂಲಕ ಕೆಲಸ ಕಾರ್ಯಗಳು ಆರಂಭವಾದವು. ಇದೇ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡ ಚನ್ನಬಸವಯ್ಯ ಮಾತನಾಡಿ, ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದ ಚೇತನ್ ಅವರನ್ನ ಏಕಾಏಕಿ ಬದಲಾವಣೆ ಮಾಡಿರುವುದು ಸರಿಯಲ್ಲ, ರೈತರೊಟ್ಟಿಗೆ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದರು, ಮತ್ತೆ ಅವರನ್ನ ಇಲ್ಲಿಯೇ ನೇಮಿಸಬೇಕೆಂದು ಆಗ್ರಹಿಸಿದರು. ಜನಗಳೆಲ್ಲ ಕಾಯ್ಕೊಂಡು ನಿಂತಿದ್ರು ಇಲ್ಲಿ, ನಾನ್ ಕೇಳ್ದೆ ಬೀಗ ಹಾಕಿದ್ರು ಇಲ್ಲಿ, ಏನ್ ಕಪ್ಪ ಹಿಂಗ್ ನಿಂತಿದ್ದೀರಾ ಸರ್, ಇನ್ನ ಕೆಲಸದವ್ರು ಇನ್ನ ಅವರು ಬಾಗಿಲು ತೆಗ್ದಿಲ್ಲ ಬಂದಿಲ್ಲ ಅಂತ ಹೇಳಿದ್ರು. ಇದೇನು ಈ ಬಾಗಿಲು ತೆಗ್ದಿದೆ, ಆ ರೂಮ್ ಹಿಂದೆ ಯಾಕೆ ತೆಗ್ದಿಲ್ಲ ಅಂತ ಕೇಳಿದಾಗ, ಇವರು ನಾಡ ಕಚೇರಿ ಮೇನ್ ಇದಾರಲ್ಲ ಅವ್ರೇನ್ ಮಾಡಿದ್ದಾರೆ, ಬೀಗ ಹಾಕಿದ್ದಾರೆ, ತಹಸೀಲ್ದಾರ್ ಹೇಳಿದಾರೆ ಅಂತ ಹೇಳ್ಬಿಟ್ಟು ಅವ್ರು ಬೀಗ ಹಾಕಿದ್ದಾರೆ. ಯಾಕೆ ಅಂತ ಕೇಳಿದಾಗ ಅವರು, ಸರ್ ತಹಸೀಲ್ದಾರ್ ಬೀಗ ಹಾಕಿ ತೆಗಿಬೇಡಿ, ಈ ಹೊಸಬರು ಬರ್ತಾರೆ ಬೇರೆಯವರು ಅಂತ ಹೇಳಿದ್ರು. ಆಗ ಅನ್ನತ್ತು ನಾನು ಹೇಳಿದೆ, ಈಗ ಇರೋರು ಕೆಲಸ ಮಾಡಕ್ ಬಿಡಿ, ರೈತರಿಗೆ ಅನಾನುಕೂಲ ಆಗ್ತಾ ಇದೆ, ಕೆಲಸ ಮಾಡ್ಕೊಂಡು ಹೋಗ್ಲಿ ಇಲ್ಲಿ. ಅವ್ರು ಬಂದ ಮೇಲೆ ಏನೋ ತಹಸೀಲ್ದಾರ್ ಬರ್ತೀನಿ ಅಂತ ಹೇಳಿದ್ರು. ನಾನು ಫೋನ್ ಮಾಡಿದೆ ಸರ್ ತಹಸೀಲ್ದಾರಿಗೆ, ನಾನು ಬರ್ತೀನಿ ಸರ್ ಅಂದ್ರು. ಹತ್ತುವರೆಗೆ ಬರ್ತೀನಿ ಅಂದ್ರು, ನಾವು ವೇಟ್ ಮಾಡಿದ್ವಿ 10:11 ತನಕ ವೇಟ್ ಮಾಡಿದ್ವು, ಬರಲಿಲ್ಲ. ಆಮೇಲೆ ಮತ್ತೆ ನಾವು ಪೊಲೀಸ್ ಇಲಾಖೆಗೆ ತಿಳಿಸ್ದು, ಅವ್ರಿಗೆ ನಾವು ಅವ್ರ ಮುಖಾಂತರ ನಾವು ಇಲ್ಲಿ ಬಂದಾಗ ಇಲ್ಲಿ ಮಾತಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ಹಲವು ದಲಿತ ಮುಖಂಡರುಗಳು ಹಾಗೂ ರೈತ ಸಂಘದ ಮುಖಂಡರುಗಳು ಹಾಜರಿದ್ದರು. ಅಂಗನವಾಡಿ ಕಾರ್ಯಕರ್ತೆಯರ ವರ್ತನೆಗೆ ಬೇಸತ್ತು ಗ್ರಾಮಸ್ಥರೇ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಡೆದಿದೆ. ಅಂಗನವಾಡಿ ಕಾರ್ಯಕರ್ತೆಯರ ಬೇಜವಾಬ್ದಾರಿ ನಡೆಗೆ ಬೇಸತ್ತು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ಚಳಿ ಬಿಡಿಸಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಅಬ್ಲೂರು ಗ್ರಾಮದಲ್ಲಿ ಜರುಗಿದೆ. ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ವೆಂಕಟಲಕ್ಷ್ಮಮ್ಮ ಮೇಲೆ ಗ್ರಾಮಸ್ಥರು ಆರೋಪ ಮಾಡಿದ್ದು, ಈಕೆ ಮಕ್ಕಳಿಗೆ ಸರ್ಕಾರದಿಂದ ವಿತರಣೆಯಾಗುವ ಆಹಾರ ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡುತ್ತಿಲ್ಲ, ಇನ್ನು ಕರ್ತವ್ಯಕ್ಕೂ ಸರಿಯಾಗಿ ಹಾಜರಾಗುವುದಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು. ಅಂಗನವಾಡಿಯಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಲು 5,000 ಹಣ ನೀಡಲೇಬೇಕಂತೆ. ಈಗ ಮೇಡಮ್ನು ಸರಿಯಾಗಿ ಇಲ್ಲಿ ಕಾರ್ಯಗಳೇನು ಕೆಲಸಗಳು ಮಾಡ್ತಾ ಇಲ್ಲ. ಹುಡುಗರು ಒಂದು ಲೀಸ್ಟ್ ಒಂದು 30 ಜನ ಇದೆ, ಒಂದು 3-4 ಜನ ಇರ್ತಾರೆ ಇಲ್ಲಿ. ಟೈಮ್ ಈಗ 11 ಆಗಿದೆ, ಇವತ್ತು ಬಂದಿಲ್ಲ ಕೆಲಸಕ್ಕೆ, ತುಂಬ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದೆ. ಯಾವುದೇ ಒಂದು ಈಗ ಭಾಗ್ಯಲಕ್ಷ್ಮಿ ಬಾಂಡುಗಳು ಅವು ಇವೆಲ್ಲ ಮಾಡಿಸ್ಕೊಳ್ತಾ ಲಂಚ ಕೇಳ್ತಾಳೆ, 5,000 ಕೇಳ್ತಾಳೆ ಕಾಸುಗಳು. ಅದಿಲ್ಲ ಆ್ಯಕ್ಚುಲಿ ಅವರು ಮಾಡಿಸ್ಕೊಳ್ಬೇಕಾಗಿದೆ. ನನಗೆ ಇಬ್ಬರು ಹೆಣ್ಮಕ್ಳು, ಇವತ್ತು ಮಾಡ್ಸೋಕ್ಕಾಗಲಿಲ್ಲ. ಎಲ್ಲಿ ಹಿಂಗೆ ಕಾಸು ಕೇಳಿದ್ರೆ ಎಲ್ಲಿ ಮಾಡ್ಸೋಕ್ಕೆ? ಇವಾಗಲೂ ಮಾಡಿಸಿಲ್ಲ, ತುಂಬ ಇಲ್ಲಿ ಇದು ನಡೀತಾ ಇದೆ. ಮಕ್ಕಳಿಗೆ ಇರುವಂಥ ಆಹಾರನೆಲ್ಲ ಎಲ್ಲ ಮನೆಗೆ ಸಾಗಿಸ್ತಾ ಇದ್ದಾರೆ. ಇಲ್ಲಿ ನೀವೇ ನೋಡೋದಲ್ಲ, ಒಂದು 4 ಜನ ಇದ್ದಾರೆ ಮಕ್ಕಳು, 20-25 ಜನ ಲಿಸ್ಟ್ ಇದೆ. ಇನ್ನು ಮಿಕ್ಕಿದೆಲ್ಲ ಏನಾಗ್ತಾ ಇದೆ, ಲಿಸ್ಟ್ ಎಷ್ಟು ಬರ್ತಾ ಇದೆ, ಬಾಣೆ ಅಂತಿಗೆ ಲಿಸ್ಟ್ ಇದ್ದಾರೆ, ಇವೆಲ್ಲ ಲಿಸ್ಟ್ ಏನಾಗ್ತಾ ಇದೆ, ಎಲ್ಲ ಎಷ್ಟು ಬರ್ತಾ ಇದೆ ಹೀಗೆ ಅವೆಲ್ಲ ನೋಡಬೇಕು. ಈಗ ಮಕ್ಕಳಿಗೆ ಇಷ್ಟು ಈ ಕಾಳು. ಮಕ್ಕಳ ಹಾಜರಾತಿಯ ಬಗ್ಗೆ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ತೋರಿಸಿ ಹೆಚ್ಚಿನ ಪದಾರ್ಥಗಳನ್ನ ಹಾಗೂ ಸೌಲಭ್ಯಗಳನ್ನ ಪಡೆದು ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಧುಗಿರಿ ತಾಲೂಕಿನ ಮಿಡಿಗೇಶಿಯಲ್ಲಿ ಕೃಷಿ ಇಲಾಖೆಯಿಂದ ಹೋಬಳಿ ಮಟ್ಟದ ಸಮಗ್ರ ಕೃಷಿ ಅಭಿಯಾನವನ್ನ ಕೃಷಿ ಇಲಾಖೆಯ ಅಧಿಕಾರಿ ಅಶೋಕ್ ಚಾಲನೆ ನೀಡಿದರು. ಸಿರಿಧಾನ್ಯ ಬೆಳೆವ ರೈತರಿಗೆ ಸರ್ಕಾರವೇ ಸಹಾಯಧನ ನೀಡಲಿದೆ ಎಂದು ತಾಲೂಕು ಕೃಷಿ ಇಲಾಖೆ ಉಪನಿರ್ದೇಶಕ ಅಶೋಕ್ ರೈತರಿಗೆ ಮಾಹಿತಿ ನೀಡಿದರು. ಮಧುಗಿರಿ ತಾಲೂಕಿನ ಮಿಡಿಗೇಶಿ ಕುವೆಂಪು ಶಾಲೆ ಆವರಣದಲ್ಲಿ ಕೃಷಿ ಇಲಾಖೆಯಿಂದ ನಡೆದ ಹೋಬಳಿ ಮಟ್ಟದ ಸಮಗ್ರ ಕೃಷಿ ಅಭಿಯಾನದಲ್ಲಿ ಮಾತನಾಡಿ, ರೈತರು ಶೇಂಗಾ, ಜೋಳ, ರಾಗಿ ಬೆಳೆಯುವ ಬದಲಾಗಿ ಸಿರಿಧಾನ್ಯ ಬೆಳೆಗಳಾದ ಕೋರಲೆ, ಆರಕ, ಬರಗು, ನವಣೆ ಹಾಗೂ ಸಜ್ಜೆ ಬೆಳೆಯಲು ಮುಂದಾದರೆ ಸರ್ಕಾರವೇ ಸಹಾಯಧನ ನೀಡಲಿದ್ದು ಈ ಬೆಳೆಗಳಿಗೆ ಕಡಿಮೆ ಬಂಡವಾಳ ಹಾಕಿ ಅಧಿಕ ಲಾಭ ಗಳಿಸಬಹುದು ಎಂದರು. ನಮ್ಮ ಇದರಲ್ಲಿ ಈಗ ಕೃಷಿ ಆಚರಣೆ ಏನಾಗಿದೆ ಅಂದ್ರೆ ಕೃಷಿ ಈಗ ನಶಿಸಿ ಹೋಗ್ತಾ ಇದೆ, ಕೃಷಿ ಮಾಡಲಿಲ್ಲದಂಗೆ ಆಗ್ತಾ ಇದೆ. ಆದ್ರೂ ಇದನ್ನ ದಯಮಾಡಿ ಕೃಷಿಗೆ ಮುಂದೆ ಬಹಳ ಬೇಡಿಕೆ ಇರೋದ್ರಿಂದ ಮತ್ತೆ ಬಹಳ ಇದರಲ್ಲಿ ಒಂದು ಅಕ್ಕಿಗೆ ಇವತ್ತು ಎಷ್ಟು ಬೆಲೆ ಇದೆ, ಮತ್ತೆ ರಾಗಿಗೂ ಸಹ 50 ರೂಪಾಯಿ ಆಗ್ತದೆ, ಅಕ್ಕಿಗೆ 100 ರೂಪಾಯಿ ಆದ ಸಂಭವ ಬರ್ತದೆ. ಈಗ ಇದೇ ತರ ಬರಗಾಲ ಡಿಕ್ಲೇರ್ ಆದ್ರೆ ಆದ್ರೂ ಅದಕ್ಕೆ ನಾವು ಇಲಾಖೆಗಳಾಗಲಿ ಅವಕಾಶ ಕೊಡಬಾರದು. ಯಾಕೆ ನಮ್ಮಲ್ಲಿ ಏನು ಅಭಿವೃದ್ಧಿ ತಳಿಗಳು ಅದನ್ನ ಕಡಿಮೆ ನಾವು ಮಳೆ ಬಂದ್ರೂ ಅದರಲ್ಲಿ ಅಭಿವೃದ್ಧಿ ತಳಿಗಳನ್ನು ಬೆಳೆದುಕೊಂಡು ರೈತರಿಗೆ ಉಪಯೋಗ ಆಗುವಂತಹ ತಾಂತ್ರಿಕ ಮಾರ್ಗದರ್ಶನ ಮಾಡಬೇಕಾಗ್ತದೆ. ಮತ್ತು ರೈತ
ಈ ಬೆಳೆಗಳಿಗೆ ಸರ್ಕಾರವೇ ಎಕರೆಗೆ 4,000 ಹಾಗೂ ಹೆಕ್ಟೇರ್ಗೆ 10,000ದಂತೆ 2 ಹೆಕ್ಟೇರ್ವರೆಗೆ 20,000 ಸಹಾಯಧನ ನೀಡಲಿದೆ. ಈ ಬೆಳೆಗೆ ಉತ್ತಮ ಮಾರುಕಟ್ಟೆ ಇದ್ದು ರೈತರಿಗೆ ನಷ್ಟದಿಂದ ಪಾರು ಮಾಡಲಿದೆ. ಅಲ್ಲದೆ ಈ ಧಾನ್ಯವನ್ನ ಆಹಾರವಾಗಿ ಬಳಸಿದರೆ ಉತ್ತಮ ಸದೃಢ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದರು. ಕಳೆದ ಬಾರಿಯ ಬೆಳೆ ವಿಮೆಯು ರೈತರ ಕೈಗೆ ಬರಲಿದ್ದು ಜುಲೈ ಕೊನೆ ತನಕ ಈ ವರ್ಷದ ಬೆಳೆ ವಿಮೆ ಪಾವತಿಸಲು ಅವಕಾಶವಿದೆ. ಈ ಬಾರಿ ಸೈನಿಕ ಹುಳುವಿನ ಕಾಟ ಹೆಚ್ಚಾಗಲಿದ್ದು ರೈತರು ಪರ್ಯಾಯ ಬೆಳೆ ಬೆಳೆಯಲು ಮುಂದಾದರೆ ಶಾಶ್ವತವಾಗಿ ಕೀಟಬಾಧೆಯಿಂದ ದೂರಾಗಬಹುದು. ಈ ಸೌಲಭ್ಯಗಳನ್ನು ರೈತರು ಸದುಪಯೋಗ ಪಡಿಸಿಕೊಂಡು ನಷ್ಟವಿಲ್ಲದ ವ್ಯವಸಾಯ ಮಾಡುವಂತೆ ಹೇಳಿದರು. ಜೆಡಿಎಸ್ ಕಿಸಾನ್ ಸಂಘದ ಅಧ್ಯಕ್ಷ ನೀರಕಲು ರಾಮಕೃಷ್ಣಯ್ಯ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಡಿ ಹನುಮಂತರಾಯಪ್ಪ ಮಾತನಾಡಿದರು. ಮುಖ್ಯ ಅಂಶಗಳು ಬೇಕಾಗಿದೆ ಯಾವುದಂದ್ರೆ ಮಣ್ಣು ಮತ್ತು ನೀರು, ಇವೆರಡು ಬಿಟ್ಟರೆ ಗಾಳಿ, ಈ ಮೂರು ಇಲ್ಲದೇ ಮನುಷ್ಯ ಉಳಿಯಲ್ಲ ಅಲ್ವಾ. ಯಾವ್ದಿಲ್ಲದೆ ಇರ್ಬೋದು, ಈ ಮೂರು ಅಂಶ ಬೇಕೇ ಬೇಕು. ಇವತ್ತು ಏನಾಗಿದೆ ಅಂತ ಅಂದ್ರೆ ಇವತ್ತು ಈ ಪರಿಸರ ಕಲುಷಿತವಾಗಿ ಅಕಾಲಿಕ ಮಳೆ, ಸಕಾಲಕ್ಕಂತೂ ಮಳೆ ಬರಲ್ಲ, ಎಲ್ಲ ಸರ್ವೆ ನಂಬರ್ ಮಳೆ ಆಗಿದೆ, ಅದು ತಮಗೆಲ್ಲ ಗೊತ್ತೇ ಇದೆ. ಇದನ್ನ ನಾವು ಪರಿಹಾರ ಮಾಡಬೇಕು, ಅಲ್ಪ ಸ್ವಲ್ಪ ಬಂದಿದ್ರಲ್ಲಿ ನಾವು ಉಳಿಸ್ಕೋಬೇಕು ಅಂತ ಅಂದ್ರೆ ನಾವು ಮೊದಲಿಗೆ ನೀರು ಮತ್ತು ಮಣ್ಣಿನ ಸಂರಕ್ಷಣೆಗೆ ಹೋಗ್ಬೇಕು. ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಹೋಗ್ತಿದ್ರೆ ನೀವೇನು ಯಾವ ಡಾಕ್ಟರ್ ಅಂತ ನಿಲ್ಲಿಸಿದ್ರು ಕಾಯಿಲೆಗಳು ಉಲ್ಬಣ ಆಗ್ತಾ ಇರ್ತವೆ. ನಾಯಿ ಕೂಡ ಇದ್ದಂಗೆ ಒಂದೊಂದು ಊರಲ್ಲಿ 15 ಜನ ಡಾಕ್ಟರ್ಗಳು. ಮಿಡಿಗೇಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಹೊಸಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಾಜು, ಬೇಡತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಮೀಳಾ, ಕೃಷಿಕ ಸಮಾಜದ ಚನ್ನಲಿಂಗಪ್ಪ, ಸಂಪನ್ಮೂಲ ವ್ಯಕ್ತಿ ನಾಗಣ್ಣ, ಸುನೀಲ್ ಕುಮಾರ್, ಮುಖಂಡರಾದ ಸುರೇಶ್, ಲಕ್ಷ್ಮೀಕುಮಾರ್, ನರಸಿಂಹಮೂರ್ತಿ, ಮುಖ್ಯ ಶಿಕ್ಷಕ ರಾಮಚಂದ್ರಪ್ಪ ಸೇರಿದಂತೆ ಹಲವು ರೈತರು ಭಾಗಿಯಾಗಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.